ಇವತ್ತು ನಿಖಿಲ್ ಅನ್ನೋ ಒಬ್ಬ ಯುವಕನ ನಿಲ್ಲಿಸಿರೋದಕ್ಕೆ ಇಡೀ ಯುವ ಜನತೆ ಇವತ್ತು ಚನ್ನಪಟ್ಟಣಕ್ಕೆ ಬಂದು ಅವರೇ ಮತದಾರ ಪ್ರಭುಗಳು ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿ ಈ ಚುನಾವಣೆ ನಡೀತಾ ಇದೆ. ಖಂಡಿತ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕ್ಷೇತ್ರದಲ್ಲಿ ಸೋಲಬಾರದು ಅನ್ನೋ ಒಂದು ದೊಡ್ಡ ಕೂಗು ಎದ್ದಿದೆ. ಕಾಂಗ್ರೆಸ್ ಅವರು ಮಾಡೋಕ್ಕಾಗದೇ ಇರೋರು ಏನೇನೋ ಮಾಡ್ತಾರೆ ಅನ್ನೋಂಗೆ ಅವ್ರ ಯೋಗ್ಯತೆ ಇಲ್ಲ ಕೆಲಸ ಮಾಡ್ಲಿಕ್ಕೆ. ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಕುಮಾರಣ್ಣನಿಗೆ ಇಲ್ಲಿ ಹೆಸರು ಬಂದ್ಬಿಡುತ್ತೋ ಅಂತ ಅನ್ಬಿಟ್ಟು 107 ಕೆರೆಗೆ ನೀರು ಕೊಟ್ಟಿದ್ದಾರೆ ಕುಮಾರಣ್ಣ ಚನ್ನಪಟ್ಟಣದಲ್ಲಿ. ಸರ್, ನಮ್ಮ ವಿರೋಧಿಗಳು ನಮ್ಮ ಮನೆಯಲ್ಲೇ ಬೆಳೆದಂತ ನಾಯಿಗಳು ಕೆಲವು ಬಗುಳ್ತಾ ಇದಾವೆ. ಆನೆ ನಡೆದಿದ್ದೆ ದಾರಿ. ದೇವೇಗೌಡರು ಇಲ್ಲಿ ಬರ್ತಾರೆ ತೊಡೆ ತಟ್ಟ. ಇದು ಯಾರಿಗಾರಿದೆ ಅಂದ್ರೆ ಇಡೀ ದೇಶದಲ್ಲಿ ದೇವೇಗೌಡರಿಗೆ ಮಾತ್ರ. ಅವು ಬಗಳೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಇನ್ನೂ ಹೆಚ್ಚಿನ ಮತದಿಂದ ಗೆಲ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. 2ನೇ ದಿನದ ಪ್ರಚಾರ ಮಾಡ್ತಾ ಇದ್ರಿ, ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ? ಸರಿ, ಇವತ್ತು ಇಡೀ ಚನ್ನಪಟ್ಟಣದ ಯುವ ಜನತೆ ಎಲ್ಲೆಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ರು, ಬೆಂಗಳೂರು ಮೈಸೂರು ಅಲ್ಲೆಲ್ಲೋ ಎಲ್ಲೆಲ್ಲೋ ಯಾವ್ಯಾವ ಊರಿಗೆ ಹೋಗಿ ಕೆಲಸ ಮಾಡ್ತಾ ಇರೋಂಥ ಯುವ ಜನತೆಗಳೆಲ್ಲರೂ ಇವತ್ತು ನಿಖಿಲ್ ಅನ್ನೋ ಒಬ್ಬ ಯುವಕನ ನಿಲ್ಲಿಸಿರೋದಕ್ಕೆ ಇಡೀ ಯುವ ಜನತೆ ಇವತ್ತು ಚನ್ನಪಟ್ಟಣಕ್ಕೆ ಬಂದು ಅವರೇ ಸ್ವಯಂ ಪ್ರೇರಿತವಾಗಿ ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅಂದರೆ ಇದು ಕೇವಲ ನಾಯಕರುಗಳು ಕಾರ್ಯಕರ್ತರು ಮಾಡ್ತಾ ಇರೋ ಚುನಾವಣೆ ಅಲ್ಲ, ಮತದಾರರು ಸಹ ನಿಖಿಲ್ ಅವ್ರನ್ನ ಸೋಲಿಸಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ಪಣ ತೊಟ್ಟು ಈ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸು ಕೇವಲ ಕಾಂಗ್ರೆಸ್ಸು ಎನ್ ಡಿ ಎ ಪಕ್ಷ ಅಲ್ಲ, ಇದು ಮತದಾರ ಪ್ರಭುಗಳು ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿ ಚುನಾವಣೆ ನಡೀತಾ ಇದೆ. ಹಾಗಾಗಿ ನಾವು ಸ್ಪಷ್ಟವಾಗಿ ಈಗ ಕಳೆದ 3 ದಿವಸದಿಂದ ನಾವು ಕ್ಯಾಂಪೇನ್ ಮಾಡ್ತಾ ಇದ್ದೀವಲ್ಲ, ಈಗ ನಮಗಾಗಲೇ ಒಂದು ಸ್ಪಷ್ಟತೆ ಸಿಕ್ಕಿದೆ, ಒಂದು ನಿಖರತೆ ಸಿಕ್ಕಿದೆ. ನಾವು ಖಂಡಿತ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕ್ಷೇತ್ರದಲ್ಲಿ ಸೋಲಬಾರದು ಅನ್ನೋ ಒಂದು ದೊಡ್ಡ ಕೂಗು ಎದ್ದಿದೆ ಇಡೀ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಈಸಿಯಾಗಿ ಗೆಲ್ತಾರೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಸರ್. ಈ ಚನ್ನಪಟ್ಟಣ ಭಾಗದಲ್ಲಿ ಕಳೆದ 10 ವರ್ಷಗಳಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ, ಕುಮಾರಸ್ವಾಮಿ ಅವರು ಗೆದ್ದೋದ್ಮೇಲೆ ಈ ಕ್ಷೇತ್ರಕ್ಕೆ ಬಂದಿಲ್ಲ ಅಂತೇಳಿ ಒಂದಷ್ಟು ಜನತೆಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ಅವರು ಮಾಡೋಕ್ಕಾಗದೇ ಇರೋರು ಏನೇನೋ ಮಾಡ್ತಾರೆ ಅನ್ನೋಂಗೆ ಅವ್ರ ಯೋಗ್ಯತೆ ಇಲ್ಲ ಕೆಲಸ ಮಾಡಲಿಕ್ಕೆ. ಕುಮಾರಣ್ಣ ಕೇವಲ 14 ತಿಂಗಳು ಮುಖ್ಯಮಂತ್ರಿ ಆಗಿದ್ದಾಗ 1,500 ಕೋಟಿ ಹಣನ ಚನ್ನಪಟ್ಟಣಕ್ಕೆ ತಗೊಂಬಂದು ಸುಮಾರು 30-40 ವರ್ಷ ಆಗದೇ ಇರೋಂಥ ಕೆಲಸನ ಕೇವಲ 14 ತಿಂಗಳಲ್ಲಿ, ಈಗಾಗಲೇ 7 ವರ್ಷ ಕುಮಾರಣ್ಣ MLA ಆಗಿದ್ದರು. ಈ ಅವರು ಬಿಡುಗಡೆ ಏನು ಅನುದಾನ ತಂದಿರೋದನ್ನ ಈ ಸರ್ಕಾರ ಎಲ್ಲ ಸ್ಟಾಪ್ ಮಾಡಿದೆ. ಬಿಡುಗಡೆ ಮಾಡಿಲ್ಲ, ಇಷ್ಟು ಹಣನ ಬಿಡುಗಡೆ ಮಾಡಿಲ್ಲ, ಸ್ಟಾಪ್ ಮಾಡಿದೆ. ಕುಮಾರಣ್ಣ ಏನೇನು ಯೋಜನೆಗಳು ಮಾಡ್ಕೊಂಡಿದ್ರೆ ಚನ್ನಪಟ್ಟಣಕ್ಕೆ ಅವೆಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗ ಇಲ್ಲಿ ರಚನೆ ಆಯ್ತು ಈಗ 1.5 ವರ್ಷದಿಂದ ಆ ಎಲ್ಲ ಕೆಲಸಗಳನ್ನ ಸ್ಟಾಪ್ ಮಾಡಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಕುಮಾರಣ್ಣನಿಗೆ ಎಲ್ಲ ಹೆಸರು ಬಂದುಬಿಡುತ್ತೋ ಅಂತ ಅಂದ್ಬಿಟ್ಟು ಈಗಾಗಲೇ ಸತ್ಯಗಾಲದಿಂದ 107 ಕೆರೆಗೆ ನೀರು ಕೊಟ್ಟಿದ್ದಾರೆ ಕುಮಾರಣ್ಣ ಚನ್ನಪಟ್ಟಣದಲ್ಲಿ. ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಪ್ರತಿ ಕೆರೆಗೂ ನೀರು ತುಂಬಿಸಿರೋಂಥ ಹೆಸರು ಯಾರ್ದಾರು ಇದ್ರೆ ಕುಮಾರಣ್ಣ ಅವರು ಸಲ್ಲುತ್ತೆ. ಸರ್, ನಮ್ಮ ವಿರೋಧಿಗಳು ನಮ್ಮ ಮನೆಯಲ್ಲೇ ಬೆಳೆದಂಥ ನಾಯಿಗಳು ಕೆಲವು ಬಗುಳ್ತಾ ಇದ್ದಾವೆ ದೇವೇಗೌಡರ ಬಗ್ಗೆ. ಬಾಯಿಗೆ ಬಂದಂಗೆ ದೇವೇಗೌಡರು ಬರ್ತಾರಂತೆ, ಆಂಬುಲೆನ್ಸಲ್ಲಿ ಬರ್ತಾರಂತೆ, ಹಂಗೆ ಬರ್ತಾರಂತೆ, ಹಿಂಗೆ ಬರ್ತಾರೆ ಅಂತ ಕೆಲವು ಯಾರು ಬೊಗಳ್ತಾ ಇದ್ದಾರೆ. ಅವ್ರ ಮಾತಿಗೆಲ್ಲ ದೇವೇಗೌಡರು ಯಾವತ್ತೂ ತಿರುಗಿ ನೋಡಲ್ಲ. ಆನೆ ನಡೆದಿದ್ದೆ ದಾರಿ. ದೇವೇಗೌಡರು ಇಲ್ಲಿ ಬರ್ತಾರೆ, ಏನು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮತಯಾಚನೆ ಮಾಡ್ತಾರೆ, ಗೆಲ್ಲಿಸ್ಕೊಂಡು ಹೋಗ್ತಾರೆ. ಇವತ್ತು ಇಳಿ ವಯಸ್ಸಲ್ಲಿ 92 ವರ್ಷ ಇಳಿ ವಯಸ್ಸಲ್ಲೂ ತೊಡೆ ತಟ್ಟ. ಇದು ಯಾರಿಗಾರಿದೆ ಅಂದರೆ ಇಡೀ ದೇಶದಲ್ಲಿ ದೇವೇಗೌಡರಿಗೆ ಮಾತ್ರ. ಹಾಗಾಗಿ ಇವು ಯಾವ್ಯಾವ ನಾಯಿಗಳು ಬೊಗಳ್ತಾ ಇದ್ದೇವೋ ಬೊಗಳಿ, ನಮಗೆ ಒಳ್ಳೆಯದು. ಅವ್ರು ಬೊಗಳಿದಷ್ಟು ನಮಗೆ ಒಳ್ಳೆಯದು. ಈ ಕಾಂಗ್ರೆಸ್ಗೆ ಮತ್ತು CP ಯೋಗೇಶ್ವರ್ಗೆ ಶನಿಗಳು ಅಂದ್ಕೊಂಡಿದ್ದೀವಿ. ಇವೆಲ್ಲ ಯಾವ್ಯಾವ ಬೊಗಳ್ತಾ ಇದ್ದಾವೋ ಅವೆಲ್ಲ ಯೋಗೇಶ್ವರ್ಗೆ ಶನಿಗಳವು. ಅವು ಬೊಗಳೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಇನ್ನೂ ಹೆಚ್ಚಿನ ಮತದಿಂದ ಗೆಲ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. CM ಸಿದ್ದರಾಮಯ್ಯನವರು ನಿಖಿಲ್ ಅವರ ಅಭಿಮಾನಿ ಎಲ್ಲ ಅರ್ಜುನ ಅಂತ ಹೇಳಿದ್ರು. ಅಂದರೆ ಸತತ 2 ಬಾರಿ ಎಲೆಕ್ಷನ್ ಕಂಡಕ್ಟ್ ಮಾಡಿದ್ರು, 2 ಬಾರಿ ಸಹ ಸತ್ತಿದ್ರು, ಆಗ ಅಭಿಮಾನಿ ಆಗಿದ್ರು, ಈಗ ಅವರು ಅಭಿಮಾನಿ ಅಲ್ಲ, ಈಗ ಅರ್ಜುನ ಅಂತ ಹೇಳಿದ್ರು. ಹೌದು ಅಲ್ಲ, ಈಗ ಅರ್ಜುನ ಅಂತಲೇ ತಿಳ್ಕೊಳ್ಳೋಣ. ಚಕ್ರವ್ಯೂಹ ಬೇಸಕ್ಕೆ ಅಭಿಮಾನ್ಯ ಆಗಿದ್ದಾಗ ಇವರೇ ಬೆನ್ನುಗ್ ಚೂರಿ ಹಾಕಿ ಅವ್ರನ್ನ ಸೋಲಿಸಿದ್ರು. ಸಿದ್ದರಾಮಯ್ಯ ಅವರೇ ಸೋಲಿಸಿದ್ರು, DK ಶಿವಕುಮಾರ್ ಅವರೇ ಸೋಲಿಸಿದ್ರು ಮಂಡ್ಯದಲ್ಲಿ. ಮತ್ತು ರಾಮನಗರದಲ್ಲೂ DK ಶಿವಕುಮಾರು DK ಸುರೇಶ್ ಅವರು ಯಾವುದೋ ಬೋಗಸ್ ಕಾರ್ಡ್ಗಳನ್ನ ಕೊಟ್ಬಿಟ್ಟು ಅಲ್ಲಿ ಯಾರೋ ಅಭ್ಯರ್ಥಿನ ಅವ್ರ ಅಭ್ಯರ್ಥಿನ ಗೆಲ್ಲಿಸ್ಕೊಂಡ್ರು. ರಾತ್ರಿ ಬೋಗಸ್ ಕಾರ್ಡ್ಗಳನ್ನ ಹಂಚ್ಬಿಟ್ಟು 2 ಬಾರಿನೂ ಇದೇ ಕಾಂಗ್ರೆಸ್ಸು ಅವರ ಸೋಲಿಗೆ ಬೆನ್ನುಗ್ ಚೂರಿ ಹಾಕಿದ್ರು. ಆದರೆ ಈ ಬಾರಿ ಹಂಗಲ್ಲ,
ಇವತ್ತು ಪ್ರಜ್ಞಾವಂತ ಮತದಾರರು ಪ್ರಬುದ್ಧತೆ ಇರುವಂತ ಚನ್ನಪಟ್ಟಣ ಜನ ಈಗಾಗಲೇ ನಿಖಿಲ್ ಅವರನ್ನ ನಾವು ಯಾವುದೇ ಕಾರಣಕ್ಕೂ ಸೋಲಿಸಬಾರದು ಅಂತ ಮನಸ್ಸಿಗೆ ತಗೊಂಡಿದ್ದಾರೆ. ಹಾಗಾಗಿ ಇವತ್ತು ಯಾವ ವ್ಯಕ್ತಿಗಳು ಯಾವ ಷಡ್ಯಂತ್ರ ಮಾಡಿದ್ರು ಯಾವ ಕುತಂತ್ರ ಮಾಡಿದ್ರು ಸಹ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ತೀರ್ತಾರೆ ವಿಧಾನಸೌಧಕ್ಕೆ. ಏನು ನವೆಂಬರ್ 20 ತಾರೀಕು ಬಂದೇ ಬರ್ತಾರೆ 23ಕ್ಕೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಸರ್. ಯಾವ ರೀತಿ ಯಾವ ಹಂತಗಳಲ್ಲಿ ಬರಿ ಪ್ರಚಾರ ಮಾಡಬೇಕು ಅಂತೇಳಿ ಒಂದು ತಯಾರಿ ಇದೆ ಸರ್. ಈಗಾಗಲೇ ಇಡೀ ರಾಜ್ಯದಲ್ಲೇ ಯಾವ ಚುನಾವಣೆನೂ ತಯಾರಿ ಮಾಡ್ಕೊಳ್ಳದೇ ಇರೋಂಥ ತಯಾರಿ ನಾವು ಮಾಡ್ಕೊಂಡಿದ್ದೀವಿ. ಯಾವ ಪಕ್ಷಗಳು ಇಲ್ಲಿವರೆಗೂ ಆ ರೀತಿ ತಯಾರಿ ಮಾಡ್ಕೊಂಡಿರಲಿಲ್ಲ. ಪಂಚಾಯತಿಯಿಂದ ಪ್ರತಿ ಗ್ರಾಮದಿಂದ ಪ್ರತಿ ಬೂತ್ ಮಟ್ಟದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ಬಂದು ಲಕ್ಷಾಂತರ ಕಾರ್ಯಕರ್ತರು ಚನ್ನಪಟ್ಟಣದಲ್ಲಿ ನಾವು ಚುನಾವಣೆನ ಎದುರಿಸ್ತಾ ಇದ್ದೀವಿ. ಇವರ ಕುತಂತ್ರಗಳು ಇಲ್ಲಿವರೆಗೂ ನಡೀತಲ್ಲ. ಆ ಕುತಂತ್ರಗಳಿಗೆ ಇನ್ನು ಮೇಲೆ ಚನ್ನಪಟ್ಟಣ ಜನ ಬಲಿಯಾಗಲ್ಲ. ಅವ್ರ ಯೋಗ್ಯತೆಗೆ ಚನ್ನಪಟ್ಟಣ ಜನಕ್ಕೆ ಕುಮಾರಣ್ಣ ತಂದಿರೋ ಯೋಜನೆಗಳನ್ನ ತಡೆ ಹಿಡ್ದಿದಾರಲ್ಲ, ಆ ತಡೆ ಹಿಡ್ದಿರೋದನ್ನ ಅಭಿವೃದ್ಧಿ ಆಗಲಿಕ್ಕೆ ಬಿಡಕ್ಕೇಳಿ ಅವ್ರಿಗೆ ನಾಚಿಕೆ ಮಾನ ಮರೆದಿದ್ರೆ ಕಾಂಗ್ರೆಸ್ ಅವ್ರಿಗೆ ಏನು ನಡೀತಾ ಇರೋಂಥ ಯೋಜನೆಗಳನ್ನ ತಡಿಬೇಡಿ ಅಂತ ಹೇಳಿ ನಿಮ್ಮ ವಾಹಿನಿ ಮುಖಾಂತರ. ಈಗ ಇದೇ ಲೋಕಸಭೆ ಚುನಾವಣೆ ವೇಳೆ ಸಿ ಪಿ ಯೋಗೇಶ್ವರ್ ಮತ್ತು ಡಾಕ್ಟರ್ ಮಂಜುನಾಥರನ್ನ ನಿಲ್ಲಿಸಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ರು. ಆದರೆ ಈಗ ಸಿ ಪಿ ಓಯೇ ಕಾಂಗ್ರೆಸ್ ಸೇರ್ಪಡೆಯಾಗಿದೆ. ಅಂದರೆ ಶತ್ರುಗಳೆಲ್ಲ ಒಂದಾಗ್ಬಿಟ್ರೆ ಯಾಕಂದ್ರೆ ನಿಖಿಲ್ ಅವ್ರು ಸೋಲ್ಸೋದಕ್ಕೆ ಅಂತ. ಸರ್, ಎಷ್ಟೇ ಶತ್ರುಗಳು ಒಂದಾಗಿದ್ರು ಇಲ್ಲಿ ಮತದಾರ ಪ್ರಭುಗಳೇ ನಿರ್ಣಾಯಕ. ನಮ್ಮಲ್ಲಿ ನೋಡಿ ಕಾರ್ಯಕರ್ತರು ಕಾರ್ಯಕರ್ತರು ಯಾವ ಮಟ್ಟಿಗಿದ್ದಾರೆ ಅಂದರೆ ಕಾಂಗ್ರೆಸ್ಸಲ್ಲಿ ಲೀಡ್ರುಗಳಿರ್ಬೋದು, ಜೆ ಡಿ ಎಸ್ಸಲ್ಲಿ ಕಾರ್ಯಕರ್ತರು ಕಾರ್ಯಕರ್ತರಿದ್ದಾರೆ. ಕಾರ್ಯಕರ್ತರೇ ಈ ಎನ್ ಡಿ ಎ ಪಕ್ಷದ ಶಕ್ತಿ ಸರ್. ಎನ್ ಡಿ ಎ ಅಭ್ಯರ್ಥಿ ಖಂಡಿತ ಗೆದ್ದೇ ಗೆಲ್ತಾರೆ. ಈಗಾಗಲೇ ಯಡಿಯೂರಪ್ಪಾಜಿ ಅವರು, ವಿಜಯೇಂದ್ರ ಅವರು, ಮತ್ತು ಮೈಸೂರು ಒಡೆಯರಾದಂಥ ರಾಜಮನೆತನದಾದಂಥ ಯದುವೀರ್ ಅವರು ಎಲ್ಲರೂ ಬಂದಿದ್ದಾರೆ. ಇನ್ನೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ನಾಯಕರು ಬಂದು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಈ ಕುತಂತ್ರಿಗಳ ವಿರುದ್ಧ ಗೆಲ್ಲಿಸ್ಕೊಂಡು ಹೋಗೋಂಥ ತೊಡೆನ ತಟ್ತಾರೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.